ಇನ್ನೊಂದು ವ್ರತದ ಬಗ್ಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಕೇಳ್ರಿ. ಈ ವ್ರತ ಲಕ್ಷ್ಮಿ ಮಹಾಲಕ್ಷ್ಮಿ ವ್ರತ. ವಿಷ್ಣುಗೆ ವಿಷ್ಣುನ ಜೊತೆ ಜಗಳಾಡಿ ಕೊಲ್ಲಾಪುರಕ್ಕೆ ಬಂದಿರ್ತಾಳಲ್ಲ, ಆವಾಗ ವಿಷ್ಣು ವ್ರತ ಮಾಡಿದಂಥ ವ್ರತ ಇದು. ವಿಷ್ಣು ಏನು ಮಾಡಿರ್ತಾಳ, ಲಕ್ಷ್ಮಿ ಅವನ ಜೊತೆ ವಾದಾಗಿ ಕೊಲ್ಲಾಪುರಕ್ಕೆ ಬಂದು ನೆಲೆಸಿಬಿಟ್ಟಿರ್ತಾ, ಅದಕ್ಕೋಸ್ಕರ ಒಂದು ವ್ರತ ಭಾಳ ಒಳ್ಳೆಯ ವ್ರತ ಅದು. ಏನು ಅದನ್ನು ಮಾಡಿದರೆ ನೀವು ಇದು ನಿಮ್ಗೆ ಯಾವ ಕಷ್ಟ ಬರೋದಿಲ್ಲ. ಮದುವೆ ಆಗ್ಲಾರ್ದವ್ರು, ಮದುವೆ ಆಗ್ತದೆ, ರೊಕ್ಕ ಇರ್ಲಾರ್ದವ್ರು, ಸಾಲ ಬಾಧೆ ಇದ್ದವರೆಲ್ಲ ಸಾಲ ಕಳೀತದೆ. ಅದಕ್ಕೆ ನೀವೇನು ಮಾಡಬೇಕು, ವ್ರತ ಬೆಳಗ್ಗೆ ಎದ್ದು ಅದು 42 ದಿನದ ವ್ರತ ಇದು. 42 ದಿನ ತನಕ ನಾವು ಇದು ಪ್ರತಿನಿತ್ಯ ಮಾಡಬೇಕಾದಂಥ ವ್ರತ. ಎಲ್ಲಾದರೂ ಒಂದು ಹುತ್ತು ನೋಡಿ ಬರಬೇಕು, ಹಾವು ಓಡಾಡುವಂಥ ಒಂದು ಹುತ್ತು ಇರ್ತೈತಿ, ಅದು ಹುತ್ತು ನೋಡ್ಕೊಂಡು ಬಂದು ಏನು ಮಾಡಬೇಕು, ಪ್ರತಿದಿನ ನಾವು ಸಣ್ಣ ಪುಟ್ಟದ್ದು ನೋಡಬೇಕು ಇಲ್ಲ ತೊಡದೆ, ಒಟ್ಟು ಯಾವ್ದಾರ ಯಾವಾಗಲಿ ಒಂದು ಹುತ್ತು ನೋಡಿ ಬರಬೇಕು. ಆಮೇಲೆ ಪ್ರತಿದಿನ ಜಳಕ ಆದ ತಕ್ಷಣ ಒಂದು ಬಟ್ಲೆ ಹಾಲು ಮತ್ತು ಊದಿನ ಕಡ್ಡಿ ಇಷ್ಟು ಐದು ಅಲ್ಲಿ ಹಾಲಿಟ್ಟು ಊದಿನ ಕಡ್ಡಿ ಬೆಳಗ್ಗೆ ನಮಸ್ಕಾರ ಮಾಡಿ ಬರಬೇಕು. ಹೀಗೆ 41 ದಿನವೂ ಒಂದು ಯೂಜ್ ಅಂಡ್ ತ್ರೋ ಬಟ್ಲೊಳಗಾಗಲಿ ಕೊಬ್ಬರಿ ಪಟ್ಟಿಯೊಳಗಾಗಲಿ ಒಟ್ಟು ಯಾವುದ್ರ ಸಣ್ಣ ಪುಟ್ಟ ಬಟ್ಟಲೊಳಗಾಗಲಿ ಆ ಹುತ್ತಿನ ಮುಂದೆ ಅದು 40 ದಿವಸ ನೀವೇನು ಮಾಡಬೇಕು, ಬಟ್ಲ ಇಟ್ಟು ನಮಸ್ಕಾರ ಮಾಡಿಬರ್ಬೇಕು. 42ನೇ ದಿವಸಕ್ಕೆ ಲಕ್ಷ್ಮೀ ಹೊರಗೆ ಬರ್ತಾಳಂತ ಜಗ್ಗೆ ಹಸಿವಾಗಿರ್ತದಂತ ಅಕ್ಕಿಗೆ ಅವೆಲ್ಲ ಹಾಲು ಕೊಡೋದು ತೃಪ್ತಿ ಆಗಿ ನೀವು ಬೇಡ್ಕೊಂಡು ಏನು ಬೇಡ್ಕೊಂಡು ವ್ರತ ಮಾಡಿರ್ತೀವಿ ಎಲ್ಲ ವ್ರತ ನೆರವೇರಿಸ್ಬಿಡ್ತಾಳಂತ, ಅದಕ್ಕೋಸ್ಕರ ಅದು ವ್ರತ ಮಾಡಬೇಕು. ನೀವು ಆ ವ್ರತ ಮಾಡಿರಿ, ಲೈಕ್ ಆದರೆ ನಿಮ್ಮ ಆಸೆಗಳೆಲ್ಲ ನೆರವೇರಿದ್ರಿ, ನಿಮ್ಗೆ ಲೈಕ್ ಆದರೆ ನೀವೇನು ಮಾಡಿರಿ ಅದು ನಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ಭಾಳ ಒಳ್ಳೆಯ ವ್ರತ ಇದು. ಓಕೆ, ಬಾಯ್, ಥ್ಯಾಂಕ್ ಯು.